ನಮಸ್ಕಾರ ಎಲ್ಲರಿಗೂ, ನಮ್ಮ ವಾಹಿನಿಗೆ ಸ್ವಾಗತ. ನನ್ನ ಹೆಸರು ಬೃಂದಾ ಅಂತ. ನೀವೇನಾರು ಮೊದಲನೇ ಸತಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಬೃಂದಾ ಕುಕ್ಕೆ ಚಾನಲ್ಗೆ ಸ್ವಾಗತ. ಇಷ್ಟು ಹೇಳ್ತಾ ಇವತ್ತಿನ ದಿವಸ ನಾನು ಹುಳಿ ಪುಡಿ ಅಥವಾ ಸಾಂಬಾರ್ ಪುಡಿ ಅಂತ ಏನು ಪಾಪ್ಯುಲರ್ ಆಗಿ ಹೇಳ್ತಿರಲ್ಲ, ಇದನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದು ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿ ಅದಕ್ಕೆ ಬೇಕಾಗಿರೋ ಸಾಮಾನಿನ ಪಟ್ಟಿ ಇದೆ. ಹಾಗೆ ಮೊಟ್ಟ ಮೊದಲನೇದಾಗಿ ಕೊತ್ತಂಬರಿ ಬೀಜನ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಹೊತ್ತು ಹುರಿದಾದ್ಮೇಲೆ ನೀವು ಎರಡು ಬೆರಳಿನ ಮಧ್ಯೆ ಇಟ್ಕೊಂಡು ಅದನ್ನು ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಗರಿ ಗರಿಯಾಗಿರುತ್ತೆ. ಹಾಗೆ ಸ್ವಲ್ಪ ಕಂದು ಬಣ್ಣಕ್ಕೆ ಕೂಡ ತಿರುಗಿರುತ್ತೆ, ಮತ್ತು ಒಳ್ಳೆಯ ಸುವಾಸನೆ ಕೂಡ ಬರ್ತಿರುತ್ತೆ. ಇದೆಲ್ಲ ಆದಾಗ ನಿಮಗೆ ಕೊತ್ತಂಬರಿ ಬೀಜ ಹುರಿದಿರೋದು ಸಾಕಾಗಿದೆ ಅಂತ ಗೊತ್ತಾಗುತ್ತೆ. ನೀವು ಒಂದು ತಟ್ಟೆನಲ್ಲಿ ಎತ್ತಿಟ್ಕೋಬೋದು. ಇದಾದಮೇಲೆ ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಹೊತ್ತು ಹುರಿದ ಆದಮೇಲೆ ಒಂದು ಅರ್ಧದಷ್ಟು ಆಗಿದೆ ಅಂತ ಅನ್ಸಿದ್ಮೇಲೆ ಇದಕ್ಕೆ ನೀವು ಉದ್ದಿನ ಬೇಳೆನ ಸೇರಿಸ್ಕೋಬೋದು. ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನು. ಇದೆರಡೂ ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದೆರಡೂ ಪದಾರ್ಥಗಳು ಗರಿ ಗರಿ ಆಗಿರಬೇಕು, ಹಾಗೇನೇ ಇದರಲ್ಲಿ ಯಾವುದೇ ತೇವಾಂಶ ಇರಬಾರದು. ಹಾಗಾಗಿ ಪುಡಿನ ನಾವು ಶೇಖರಿಸಿಟ್ಕೊಳ್ಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಯಾವತ್ತೂ ಅಷ್ಟೇ ಸಾಂಬಾರ್ ಪದಾರ್ಥಗಳನ್ನು ಹುರಿಬೇಕಾದರೆ ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸೋದ್ರಿಂದ ಅದರ ಸುವಾಸನೆನೂ ಚೆನ್ನಾಗಿ ಬರುತ್ತೆ, ಹಾಗೆಯೇ ಅದು ಗರಿ ಗರಿಯಾಗಿ ಹುರಿಯೋದಕ್ಕೆ ಸಾಧ್ಯವಾಗುತ್ತೆ. ಈ ಹುಳಿ ಪುಡಿನ ಮಾಡಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಯಾವಾಗ ಬೇಕೋ ಆವಾಗ ಅಡುಗೆ ಮಾಡೋದಕ್ಕೆ ಮಸಾಲೆ ಪದಾರ್ಥಗಳು ರೆಡಿ ಇರುತ್ತೆ. ತರಕಾರಿ ಮತ್ತು ಬೇಳೆನ ಬೇಯಿಸ್ಕೊಂಡು ಈ ಮಸಾಲೆ ಪುಡಿನ ಹಾಕ್ಕೊಂಡು ಕಾಯಿ ಜೊತೆಗೆ ತಿರು ಹಾಕ್ಕೋಬೋದು, ಅಥವಾ ಹಾಗೇ ಹಾಕ್ಕೊಂಡು ಹುಳಿ ಮಾಡ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿರುತ್ತೆ. ನಾನು ಈ ಹಿಂದೆ ಸಾರಿನ ಪುಡಿ ಅಥವಾ ರಸಂ ಪುಡಿ ಅಂತ ಏನು ಹೇಳ್ತಿರಲ್ಲ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದು. ನಿಮಗೆ ಆ ವಿಡಿಯೋ ಲಿಂಕ್ ಇಲ್ಲಿ ಐ ಕಾರ್ಡ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಒಮ್ಮೆ ನೋಡಿ. ಅದು ಕೂಡ ತುಂಬಾ ಸುಲಭ, ಹಾಗಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಈ ಹುಳಿ ಪುಡಿಗೆ ನೀವು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. ಹೇಗೆ ಅಂದರೆ, ಎಲೆಗಳನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಅದನ್ನು ಆರೋದಕ್ಕೆ ಹಾಕೋಬೇಕಾಗತ್ತೆ. ಸಂಪೂರ್ಣವಾಗಿ ಅದರಲ್ಲಿರುವಂಥ ನೀರಿನಂಶ ಹೋದ್ಮೇಲೆ ಅದನ್ನು ಕೂಡ ಸಣ್ಣ ಉರಿಲಿಟ್ಕೊಂಡು ಚೆನ್ನಾಗಿ ಹುರಿದು ಸೇರಿಸ್ಕೋಬೇಕಾಗತ್ತೆ. ಆದರೆ ನನಗೆ ನಾನು ಯಾಕೆ ಸೇರಿಸೋದಿಲ್ಲ ಅಂದರೆ, ಸೊಪ್ಪನ್ನು ಹಾಕಿದಾಗ ಅದರಲ್ಲಿ ತೇವಾಂಶ ಹೀರ್ಕೊಳ್ಳೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ಹುಳಿ ಪುಡಿಯ ತಾಜಾತನ ಉಳಿಯಲ್ಲ ಅಂತ ನನಗನ್ಸುತ್ತೆ. ಆದರೆ ಸುಮಾರು ಜನ ಹಾಕ್ಕೊಳ್ಳೋದು ಕೂಡ ಹಾಕ್ಕೋತಾರೆ, ಇದು ಆಪ್ಷನಲ್. ಇಲ್ಲಿ ನಾನು ಕೂಡ ಹಾಕ್ಕೊಂಡಿಲ್ಲ, ನಿಮ್ಗೆ ಬೇಕಾದರೆ ನೀವು ಸೇರಿಸ್ಕೋಬೋದು. ಈಗ ಚಕ್ಕೆನ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಇದು ಅರ್ಧದಷ್ಟು ರೋಸ್ಟ್ ಆದಾಗ ಆದಮೇಲೆ ಇದ್ರ ಜೊತೆ ಮೆಣಸಿನಕಾಳನ್ನ ಸೇರಿಸ್ಕೋತಾ ಇದ್ದೀನಿ. ಮೆಣಸಿನಕಾಳು ಹೆಚ್ಚು ಅನ್ಸಿದ್ರೆ ನೀವು ಕಡಿಮೆ ಮಾಡ್ಕೋಬಹುದು, ಅದರಲ್ಲೇನಿಲ್ಲ. ಇದೆರಡೂ ಕೂಡ ಆದಮೇಲೆ ಇದನ್ನು ತೆಗೆದಿಟ್ಕೊಂಡು ನಾನು ನಂತರ ಮೆಂತ್ಯನ ಹುರ್ಕೋತೀನಿ. ಮೆಂತ್ಯ ಕೂಡ ಕೆಂಪಗಾಗಿ ಘಮ್ಮಂತ ವಾಸನೆ ಬಂದಮೇಲೆ ಅದು ಕೂಡ ತಯಾರಾಗಿದೆ ಅಂತ ಅರ್ಥ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಬಳಸಿದ್ದೀನಿ. ಇಲ್ಲಿ ಒಂದು 100 ಗ್ರಾಮ್ನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಬೆಳೆಸಿದರೆ ಅದು ಬಣ್ಣ ಕೊಡುತ್ತೆ ಸಾಕಷ್ಟು. ಮತ್ತು ಒಂದು 25-50 ಗ್ರಾಮ್ನಷ್ಟು ಗುಂಟೂರು ಮೆಣಸಿನ್ಕಾಯಿ ಖಾರ ಮತ್ತು ಒಂದು ರೀತಿಯಾದ ರುಚಿ ಬರುತ್ತೆ. ಹಾಗಾಗಿ ಇದೆರಡೂ ಕೂಡ ನಾನು ಬಳಸಿದ್ದೀನಿ. ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಹುರಿಯೋದಕ್ಕೆ ಅನುಕೂಲ ಆಗುತ್ತೆ, ಬೇಗ ಕೂಡ ಹುರಿಬಹುದು. ಇಡೀ ಮೆಣಸಿನ್ಕಾಯಿನ ಹುರಿಯೋದಕ್ಕಿಂತ ಇದು ಸುಲಭವಾಗಿರುತ್ತೆ. ಹಾಗಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಮತ್ತು ಈ ಥರ ಎರಡು ಸೌಟಿಂದ ಹುರಿಯೋದ್ರಿಂದ ತಳದಲ್ಲಿರುವಂತಹ ಬೀಜಗಳೇನಿರುತ್ತಲ್ಲ ಅದು ಮೇಲ್ ಬರೋಕ್ಕೆ ಸಹಾಯ ಆಗುತ್ತೆ. ಮತ್ತು ಸೀದು ಹೋಗೋದಿಲ್ಲ ಬೀಜಗಳು. ಕೆಲವೊಮ್ಮೆ ನೀವು ಗಮನಿಸಿರ್ಬೋದು, ಮೆಣಸಿನ್ಕಾಯಿ ಹುರಿದಿದ್ದ ಬೀಜ ಎಲ್ಲ ಸೀದು ಹೋಗಿರುತ್ತೆ, ಆದರೆ ಮೆಣಸಿನ್ಕಾಯಿ ಇನ್ನೂ ಸರಿಯಾಗಿ ಹುರಿದಾಗ ಆಗಿರೋದಿಲ್ಲ. ಈ ರೀತಿಯಾಗಿ ಎರಡು ಸೌಟಿಂದ ಹುರಿಯೋದ್ರಿಂದ ತುಂಬಾ ಸುಲಭ ಆಗುತ್ತೆ. ಇದಾಗಿದೆ, ಇದಕ್ಕೂ ಕೂಡ ಸ್ವಲ್ಪ ನಾನು ಎಣ್ಣೆನ ಸೇರಿಸ್ಕೊಂಡು ಹುರ್ಕೊಂಡಿದ್ದೀನಿ. ಎಣ್ಣೆ ಸೇರಿಸಿ ಹುರಿಯೋದ್ರಿಂದ ಅಷ್ಟು ಘಾಟ್ ಕೂಡ ಆಗೋದಿಲ್ಲ, ಮತ್ತು ಎಲ್ಲ ಸಾಂಬಾರು ಪದಾರ್ಥಗಳ ಘಮ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಎಣ್ಣೆ ಹಾಕೋದ್ರಿಂದ ಮುಗ್ಗಲೇನಾಗೋದಿಲ್ಲ. ಎಣ್ಣೆ ಯಾವತ್ತೂ ತೇವಾಂಶನೇನು ಅದು ಹೀರ್ಕೊಳ್ಳೋದಕ್ಕೆ ಅನುಕೂಲ ಮಾಡೋದಿಲ್ಲ, ಅದು ಒಂದು ರೀತಿ ಪ್ರಿಸರ್ವೇಟಿವ್ ಥರನೇ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈಗ ನಾನು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದನ್ನೇನು ನಾನು ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೊಂಡಿಲ್ಲ, ಯಾಕೆಂದರೆ ಮೆಣಸಿನ್ಕಾಯಿ ಪುಟ್ಟಾಗಿದೆ. ಹಾಗಾಗಿ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಹುರ್ಕೊಳ್ಳೋಣ. ಇದೆರಡೂ ಕೂಡ ಆದಮೇಲೆ ಆರಕ್ಕೆ ಇಟ್ಕೊಂಡ್ರೆ
ಎಲ್ಲ ಪದಾರ್ಥಗಳನ್ನು ಹುರಿದು ತಯಾರು ಮಾಡ್ಕೊಂಡಂಗಾಯಿತು. ನೀವು ಬೇಕಾದರೆ ಇದಕ್ಕೆ ಇಂಗಿನ ಇದನ್ನು ಸೇರಿಸ್ಕೋಬೋದು, ಅದನ್ನು ಕೂಡ ಹುರ್ಕೊಂಡು ಮಾಡ್ಕೋಬಹುದು. ನಾನೇನಿಲ್ಲ, ಅದನ್ನು ಸೇರಿಸ್ತಿಲ್ಲ, ಯಾಕೆಂದರೆ ಆಮೇಲೆ ನಾವು ಹುಳಿನ ತಯಾರು ಮಾಡಿದಾಗ ಅದಕ್ಕೆ ಒಗ್ಗರಣೆಗೆ ಹಾಕೋದಕ್ಕೂ ಕೂಡ ನಾವು ಬಳಸ್ತೀವಿ. ಈಗ ನೋಡಿ ಎಲ್ಲವೂ ಹುರಿದಿದ್ದನ್ನೆಲ್ಲ ಇಟ್ಕೊಂಡಿದ್ದೆ, ಆರಿಸ್ಕೊಂಡಿದ್ದೀನಿ, ಎಲ್ಲವೂ ಕೂಡ ಚೆನ್ನಾಗಿ ತಣ್ಣದಿದೆ. ಈಗ ಇದನ್ನು ಮಿಕ್ಸರ್ಗೆ ಹಾಕೋತೀನಿ. ನಾನು ಇಲ್ಲಿ ಎರಡು ಸತಿ ಮಿಕ್ಸರ್ಗೆ ಹಾಕ್ಕೊಳ್ತೀನಿ ನಾನು. ಅಂದರೆ ಫಸ್ಟ್ ಒಂದು ಸತಿ ಸ್ವಲ್ಪ ತರಿತರಿಯಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಎತ್ತಿಟ್ಕೋತೀನಿ, ಆಮೇಲೆ ಮತ್ತೆ ಪುನಃ ಇನ್ನೊಂದು ಸತಿ ಸ್ವಲ್ಪ ನುಣ್ಣಗಾಗೋಷ್ಟು ಮಿಕ್ಸರ್ನಲ್ಲಿ ಪುಡಿ ಮಾಡ್ಕೋತೀನಿ. ತುಂಬಾ ಸುಲಭವಾಗಿ ಮನೇಲಿ ಮಾಡ್ಕೋಬಹುದು. ಏನಂದರೆ ಫ್ರೆಶಾಗಿ ಮಾಡಿಕೊಂಡು ನಾವೇ ಮನೇಲಿ ಒಳ್ಳೆಯ ಸಾಮಗ್ರಿಗಳನ್ನು ತಂದಿರ್ತೀವಿ, ಅದರಿಂದ ಮಾಡೋದಕ್ಕೂ ಅಂಗಡಿಯಲ್ಲಿ ರೆಡಿಯಾಗಿ ಸಿಗುವಂಥ ಪದಾರ್ಥಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಮತ್ತು ನಾವು ಮನೇಲಿ ಹಾಕುವಂಥ ಸಾಮಗ್ರಿಗಳನ್ನು ಪ್ರತಿಯೊಂದೂ ಕ್ಲೀನ್ ಆಗಿದೆಯಾ, ಫ್ರೆಶ್ ಆಗಿದೆಯಾ ಅಂತ ಗಮನ ಇಟ್ಕೊಂಡು ಮಾಡ್ತೀವಿ. ಹಾಗಾಗಿ ಇದನ್ನು ಕೂಡ ಸುಮಾರು ದಿವಸ ಸ್ಟೋರ್ ಮಾಡ್ಕೋಬಹುದು. ಎಣ್ಣೆ ಹಾಕಿ ಹುರಿಯೋದ್ರಿಂದ ಇದನ್ನು ನೀವೇನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕು ಅಂತೇನಿಲ್ಲ, ಹಾಗೆ ಕೂಡ ಸ್ಟೋರ್ ಮಾಡ್ಕೋಬಹುದು. ಏನಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದಾಗ ಫ್ರೀಜರಲ್ಲಿ ಇಟ್ಟರೆ ತುಂಬ ದಿವಸ ತಾಜಾತನ ಹಾಗೆ ಉಳ್ಕೊಂಡಿರುತ್ತೆ. ಎಣ್ಣೆ ಹಾಕೋದ್ರಿಂದ ಇದೇನು ಹಾಳಾಗೋದಿಲ್ಲ. ಈಗಿದು ಹುಳಿ ಪುಡಿ ತಯಾರಾಗಿದೆ ನೋಡಿದ್ರಲ್ಲ. ಖಂಡಿತ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ನಲ್ಲಿ ಒಳ್ಳೊಳ್ಳೆ ಕಾಮೆಂಟ್ಗಳನ್ನು ಬರೀತೀರಾ, ತುಂಬಾ ಸಂತೋಷ ಆಗುತ್ತೆ. ನಿಮ್ಮ ಪ್ರೀತಿಯ ಮಾತುಗಳಿಂದ ಓದೋದಕ್ಕೆ ಧನ್ಯವಾದಗಳು. ಹಾಗೆಯೇ ಚಾನಲ್ಗೆ ನಿಮ್ಮ ಬೆಂಬಲ ಮತ್ತು ಪ್ರೀತಿನ ಮುಂದುವರಿಸಿ. ಇಷ್ಟು ಹೇಳ್ತಾ ಈ ನನ್ನ ಒಂದು ವೀಡಿಯೋನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.